गिरिजा हेल्थ केयर सर्जिकल वत्य हिरीय नागरिक संघ उडुपी नवोदय स्वसहाय संघ उडुपी उडुपी जिला आटो उडुपी सीनियर चेंबर उडुपी टेंपल सिटी लीजन रिक्षा चालकरु मालिकर संघ उडुपी जनमित्र ग्राम उंदु केंद्र तेंकनिडियूरु आदि उडुपीवर जंटी आश्रयदल्लि दिन उचित आरोग्य तपासणा शिबिरवन्नु आयोजिसलागित्तु। हिरिय नागरिकर संघद अध्यक्ष सदानंद हेगडे कार्यक्रमवन्नु उद्घाटिसिदरु। ई संदर्भदल्लि मातनाडिद ओबिजि स्पेशलिस्ट डाक्टर रंजिता एस नायक गिरिजा हेल्थ केयर ಮತ್ತು ಸರ್ಜಿಕಲ್ಸ್ ನ ಮಾಲೀಕರಾದ ರವೀಂದ್ರ ಶೆಟ್ಟಿ ಮತ್ತು ಈ ಕಾರ್ಯವನ್ನು ಬೆಂಬಲಿಸಿದ ಎಲ್ಲ ಸಂಘದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಹೆಚ್ಚು ಹೆಚ್ಚು ಜನರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ಅವರು ಹೇಳಿದರು। ಸಭೆಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ದೀಪಾ ನಾಯಕ್ ಮಾತನಾಡಿ, ಫಿಸಿಯೋಥೆರಪಿಯು ಅಡಗಿರುವಂತಹ ನೋವುಗಳನ್ನು ಗುಣಪಡಿಸುವ ಚಿಕಿತ್ಸೆಯಾಗಿದೆ। ಫಿಸಿಯೋಥೆರಪಿ ಸರಳವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ। ಒಬ್ಬ ವ್ಯಕ್ತಿಯು ಎಷ್ಟು ಕ್ರಿಯಾಶೀಲನಾಗಿರುತ್ತಾನೋ ಅಷ್ಟು ಆರೋಗ್ಯವನ್ನು ಹೊಂದಿರ್ತಾನೆ ಅಂತ ಅವರು ಹೇಳಿದರು। ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಅರುಣಾ ಶೆಟ್ಟಿ ಕೆ, ಮನೋವೈದ್ಯರಾದ ಡಾಕ್ಟರ್ ರಿತಿಕಾ ಸಾಲಿಯನ್, ಸೀನಿಯರ್ ಚೇಂಬರ್ ಟೆಂಪಲ್ ಸಿಟಿ ಲೀಜನ್ ಅಧ್ಯಕ್ಷರಾದ ಜಗದೀಶ್ ಕೆಮ್ಮಣ್ಣು, ಉಡುಪಿ ಜಿಲ್ಲಾ ಆಟೋ ಯೂನಿಯನ್ ಅಧ್ಯಕ್ಷರಾದ ಸುರೇಶ್ ಅಮೀನ್, ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಮಾಲೀಕರಾದ ರವೀಂದ್ರ ಶೆಟ್ಟಿ ಮತ್ತು ಇತರರು ಉಪಸ್ಥಿತರಿದ್ದರು। ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತ ಸಮಾಲೋಚನೆ ಮತ್ತು ಪರೀಕ್ಷೆ, ಇಸಿಜಿ ಪರೀಕ್ಷೆ, ರಕ್ತದೊತ್ತಡ ಮತ್ತು ಮಧುಮೇಹ ಪರೀಕ್ಷೆ, ಔಷಧಿಗಳು, ರಕ್ತ ಮತ್ತು ಮೂತ್ರ ಪರೀಕ್ಷೆ ಮತ್ತು ಉಚಿತ ಫಿಸಿಯೋಥೆರಪಿ ಸಮಾಲೋಚನೆ ಒಳಗೊಂಡಿತ್ತು। ಪದಾಧಿಕಾರಿಗಳು ಮತ್ತು ಸದಸ್ಯರುಗಳನ್ನು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ನಮಸ್ಕಾರ। ಈ ವ್ಯಾಯಾಮದಿಂದ ಕೊಡುವ ಒಂದು ಚಿಕಿತ್ಸೆಯನ್ನು ನಾವು ಫಿಸಿಯೋಥೆರಪಿ ಅಂತ ಹೇಳ್ತೇವೆ। ಬ್ರೈನ್ ಸ್ಟ್ರೋಕ್ ಆದವರು, ಒಂದು ಸೈಡ್ ನ ವೀಕ್ನೆಸ್ ಇರುವವರು हास्पिटल इतने मत विविध तरह एक्सरसाइज को ना कुकते निल्ते नडसली प्रयत्न नड़ी बेगे यहाँ उपकरण बे व्हील चेर बेका अथवा वाकर् बेका अंतने महिति मत अदर बैठे सलहे को फिजियोथेरपिस्ट इनोंदे निरंतर मत नियमित एस्टु एक्सरसाइज दिन सल इंत महिति फिजियोथेरपी को सो शिबि निम उचित इल कन्सलटेशन डॉक्टर कन्सलटेशन अलग मत ब्लड टेस्ट अलग बेरे अल सी नम फिजियोथेरपी कन्सलटेशन क्री आगे ना को सो इन सदुपयोग शिबि पड़ेक सदुपयोग पड़ेको अंतनी विशेषवा क्यांपन सक्सेस् ತುಂಬಾ ದಿನದಿಂದ ಕಾರ್ಯವಹಿಸುತ್ತಾ ಇರುವ ನಮ್ಮ ಗಿರಿಜಾ ರವಿ ಶೆಟ್ಟಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್। ಮತ್ತೆ ನಮ್ಮ ಇಲ್ಲಿ ಮೆಡಿಕೇರ್ ಸೆಂಟರ್ ಅವರ ನಮ್ಮ ನಾಗರತ್ನ ಅವರ ಆಗಿರಬಹುದು, ವೀಣಾ ಆಗಿರಬಹುದು, ರಘು ಆಗಿರಬಹುದು, ಎಲ್ಲರೂ ತುಂಬಾ ದಿನದಿಂದ ಇದು ಈ ಒಂದು ಕ್ಯಾಂಪ್ ಸಕ್ಸೆಸ್ ಆಗಬೇಕು ಅಂತ ಪರದೆಯ ಹಿಂದೆ ನಿಂತು ತುಂಬಾ ಕಾರ್ಯವಹಿಸುತ್ತಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು। ಮತ್ತೆ ಸಭೆಯಲ್ಲಿ ಇರುವ ಹಿರಿಯವರು ಮತ್ತೆ ಸಭೆಯ ಚೀಫ್ ಗೆಸ್ಟ್ ಆಗಿರುವ ಎಲ್ಲರಿಗೂ ಸಹ ನನ್ನ ಸೈಡ್ ಇಂದ ವಂದನೆಗಳು। ಕೊಲೀಗ್ ಬೇರೆನಲ್ಲ ಒಂದು ಐ ಥಿಂಕ್ ವಿ ಶುಡ್ ಥ್ಯಾಂಕ್ ರವಿ ಅಣ್ಣಂಗೆ, ಯಾಕಂದ್ರೆ ರವಿ ಅಣ್ಣನಿಂದಾಗಿ ಜನರಿಗೆ ಒಂದು ಪರಿಚಯನೂ ಆಗುತ್ತೆ, ಒಂದು ಮತ್ತೆ ನಿಮ್ಮಲ್ಲಿರುವ ಕಾಳಜಿಗಾಗಿ ಈ ಕ್ಯಾಂಪಿನ ಎಲ್ಲ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಅಷ್ಟೇ। ಅಂಡ್ ಐ ಥ್ಯಾಂಕ್ ಈವನ್ ದಿ ಪೀಪಲ್ ಹೂ ಆರ್ಗನೈಸ್ ಅಲಾಂಗ್ ವಿತ್ ಹಿಮ್ ಆಸ್ ಅ ಟೀಮ್ ಸರ್, ಐ ಆಮ್ ನಾಟ್ ಫ್ಯಾಮಿಲಿಯರ್ ವಿತ್ ಆಲ್ ಆಫ್ ಯು ಬಟ್ ಐ ಥಿಂಕ್ ಐ ಶುಡ್ ಆಲ್ಸೋ ಥ್ಯಾಂಕ್ ಯು ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ ವ್ಯವಹಾರದೊಂದಿಗೆ ಸಾಮಾಜಿಕ ಸೇವೆಯಲ್ಲಿ ಅವರು ಬಹಳ ಮುಂಚೂಣಿಯಲ್ಲಿದ್ದಾರೆ, ಉಡುಪಿ ಜಿಲ್ಲೆ ಇರಬಹುದು, ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು। ಆದ್ದರಿಂದ ಇವತ್ತಿನ ಈ ಕ್ಯಾಂಪ್ ಇದು ಬಹಳವಾಗಿ ಜನರಿಗೆ ಉಪಯೋಗವಾಗುತ್ತೆ। ಈಗಾಗಲೇ ಅವರು ಹೇಳಿದರು 45 ಜನ ಈಗಾಗಲೇ ಟೆಸ್ಟ್ ಮಾಡ್ಕೊಂಡಾಯಿತು, ಅವರ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಆಯಿತು ಅಂತ ಹೇಳಿದರು। ಇನ್ನೂ ಹೆಚ್ಚಿನವರು ಇನ್ನು ಮಧ್ಯಾಹ್ನದವರೆಗೆ ಸೇರ್ಕೊಳ್ಳಿಕ್ಕಿದ್ದಾರೆ। ಇದೆಲ್ಲ ರೀತಿಯ ತಪಾಸಣೆಯನ್ನು ಮಾಡಿ ನಿಮಗೆ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ಅವರು ತಿಳಿಸ್ತಾರೆ, ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ತಾವು ಪಡೆಯಬಹುದು। ಆದ್ದರಿಂದ ಇಂಥ ಒಂದು ಶಿಬಿರಗಳು ಬಹಳಷ್ಟು ಉಪಯುಕ್ತವಾಗ್ತವೆ, ಜನರಿಗೆ ಮುಟ್ಟುವಂತಾಗ್ತದೆ। ಗಿರಿಜಾ ಹೆಲ್ತ್ ಕೇರ್ ಸೆಂಟರ್ನ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಹಾಗೂ ಅವರ ತಂಡಕ್ಕೆ ನಾನು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಉಡುಪಿ ಟೆಂಪಲ್ ಸಿಟಿ ಅಧ್ಯಕ್ಷ ನೆಲೆಯಲ್ಲಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ।